Yelanka, Nada Prabhu Kempe Goda constituency, Yelanka. He has made the nomination there. Sudeep also has accepted that. You may also campaign for some of the Congress leader. I don't want to comment much on it. They are free, fair for their good friends. But here is a leader, daughter-in-law of Dr. Rajkumar. She has joined the Congress party officially. That makes a lot of difference. ಅವೆಲ್ಲ ನನಗೂ ಸುದೀಪ್ಗೂ ಏನು ನನಗೂ ಸುದೀಪ್ಗೂ ಏನು ಮಾತುಕತೆ ಆಯ್ತು, ಏನು ಮಾತಾಡಿದ್ದೀವಿ, ಏನು ಸೌಹಾರ್ದ, ಏನು ಮಿತ್ರತ್ವ, ಅದನ್ನ ನಿಮ್ಗೆ ಹೇಳಕ್ಕಾಯ್ತಿತ್ತ? ಅವ್ರನ್ನೇ ಅವ್ರನ್ನೇ ಕೇಳಿ ನೀವು. ಒಂದು ನಿಮಿಷ, ಅವರು ಶಿವಕುಮಾರ ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳಿದಾರಲ್ಲ, ಶಿವಕುಮಾರ್ ಫ್ರೆಂಡ್ ಅಂದ್ರೆ ಮುಗಿದಲ್ಲ, ಒಬ್ಬ ಸ್ನೇಹಿಂಗೆ ಎಷ್ಟೆಲ್ಲ ತ್ಯಾಗ ಮಾಡ್ಬೋದು ಅನ್ನೋದು ನಿಮ್ಗೆ ಅರಿವಿದೆಯಲ್ಲ. ಎಲ್ಲರಿಗೂ ನಮಸ್ಕಾರ. ಐತಿಹಾಸಿಕ ಪಕ್ಷ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ನಮಸ್ಕಾರ. ಈ ಐತಿಹಾಸಿಕ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಂದೆ ಬಂಗಾರಪ್ಪನವರನ್ನು ಬಹಳ ಅತಿ ಮುಖ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಕರೆದೊಯ್ದ ಪಕ್ಷ. ಆಮೇಲೆ ಆ ಪಕ್ಷಕ್ಕೆ ನಾನು ಬರ್ತಾನೆ ತುಂಬ ಸಂತೋಷ ಆಗ್ತಾ ಇದ್ದೀನಿ. ಐ ವೆರಿ ಹ್ಯಾಪಿ ಟು ದಿಸ್. ಆಮೇಲೆ ನಾನು ಅಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾವೀಗ ಸದ್ಯಕ್ಕೆ ಮೀಡಿಯಾದವರೇ ಹಾಕ್ತಾ ಇದ್ದಾರೆ, ನಾವು ಕನಕಪುರ ಶಿಫ್ಟ್ ಆಗ್ತೀವಿ, ಅಲ್ಲಿ ಮನೆ ಕಟ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಸದ್ಯದಲ್ಲೇ ಅದು ಕೂಡ ಆಗುತ್ತೆ. ಆಮೇಲೆ ಹಾಂ, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ತಂದೆಯವ್ರ ಜೊತೆಗೆ ಇದ್ದ ಬಹಳ ದೊಡ್ಡ ಅಂಶರು. ಅವರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗಿಂದನೇ ನಾನು ಈ ಪಕ್ಷದಲ್ಲಿದ್ದೆ. ಆಲ್ರೆಡಿ ನಮ್ಮದು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ಲ್ಯಾನಿಂಗ್ ಕೂಡ ಇದೆ. ನಾಳೆ ನಾವು ಹೊರಡ್ತಾ ಇದ್ದೀವಿ. ಜೊತೆಯಲ್ಲಿ ಶಿವರಾಜ್ಕುಮಾರ್ ಅವರು ಕೂಡ ಕೆಲವು ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡ್ತಾರೆ. ಆಮೇಲೆ ಪ್ರೆಸ್ನವರು ಮೊನ್ನೆನೂ ನನ್ನ ಕೇಳ್ತಾ ಇದ್ರು, ಬರ್ತಾರಾ ಅಂತ ಹೇಳ್ಬಿಟ್ಟು. ಹೌದು, ಗ್ಯಾರಂಟಿ ಬರ್ತಾರೆ. ಶಿವಮೊಗ್ಗ ಜಿಲ್ಲೆ ಮತ್ತೆ ಅದನ್ನು ನನಗೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಭಾಳ ಟೈಮ್ ಅದರಿಂದ ತೊಗೊಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಈ ಪಕ್ಷದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ ಬೇರೆ ತಾಲೂಕಲ್ಲಾಗಲಿ ಎಲ್ಲಿಗೆ ಪಕ್ಷ ಹೇಳುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಕ್ಯಾಂಪೇನ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಆಮೇಲೆ ಇನ್ನು ನನ್ನ ತಮ್ಮ ಎಲ್ಲಿರ್ತಾರೆ ಅವ್ರು ಅಲ್ಲಿ ನಾನು ಕೂಡ ಇರ್ತೀನಿ. ಈ ಪಕ್ಷದಲ್ಲಿ ಅವ್ರು ಬಂದಾಗಿನ ಮೊದಲಿಂದ ಕೂಡ ನಮಗೆ ಇದ್ರ ಬಗ್ಗೆ ಒಲವು ಇದ್ದೇ ಇತ್ತು. ಇನ್ನು ದೊಡ್ಡ ನಾಯಕರಾದ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವೇನಾದರೂ ಪಕ್ಷ ಪ್ರಶ್ನೆಗಳಿದ್ದರೆ ನನ್ನ ಕೇಳ್ಬೋದು. ಯಾರು ದಯವಿಟ್ಟು ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಲ್ಲ. ಇಫ್ ದೇರ್ ಇಸ್ ಅನ್ ಅದರ್ ಕ್ವೆಶನ್ ಸಂಬಳಿ ತೆಗೆ ಹಾಕ್ತೇನೆ. ಬಿಡೋಣ. ಈಗ ಸದ್ಯಕ್ಕೆ ಅಸೆಂಬ್ಲಿದು ಮಾತಾಡೋಣ.